ಬೆಂಗಳೂರಿನ ಸಮಾಜಮುಖಿ ಮಾಸಿಕ ಪತ್ರಿಕೆ ವತಿಯಿಂದ ನಡೆದು ನೋಡು ಕರ್ನಾಟಕ ಎಂಬ ವಿಶೇಷ ಅಭಿಯಾನ ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೆಯಿತು. ಮೂರು ತಿಂಗಳಿಗೆ ಒಮ್ಮೆ ರಾಜ್ಯದ ಯಾವುದಾದರೊಂದು ಸ್ಥಳಕ್ಕೆ ಹೋಗಿ ಅಲ್ಲಿ ಎರಡು ಮೂರು ದಿನ ಪ್ರವಾಸ ನಡೆಸೋದು ಈ ಅಭಿಯಾನದ ಉದ್ದೇಶ. ಜಾಥಾ, ಸಂವಾದ, ಸಾಂಸ್ಕೃತಿಕ ಕಾರ್ಯಕ್ರಮ, ಇನ್ನಿತರೆ ಕಾರ್ಯಕ್ರಮಗಳು ಈ ಅಭಿಯಾನದಲ್ಲಿ ಇರಲಿದೆ. ಶಿವಮೊಗ್ಗದಲ್ಲಿ ಪತ್ರಿಕಾ ಭವನದಿಂದ ಶಿವಪ್ಪನಾಯಕ ಅರಮನೆವರೆಗೆ ನಡೆದ ಕಾಲ್ನಡಿಗೆ ಜಾಥಾಕ್ಕೆ ರಂಗ ಸಮಾಜದ ಸದಸ್ಯರು ಹಾಗೂ ಟಿವಿ ಭಾರತ್ ಸಂಪಾದಕ ಹಾಲಸ್ವಾಮಿ ಆರ್ಎಸ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಶಶಿಧರ್ ಭಾರಿಘಾಟ್, ಚಂದ್ರಶೇಖರ್ ಬೆಳಗೆರೆ, ಡಾಕ್ಟರ್ ಶಶಿಧರ್ ಇನ್ನಿತರರು ಪಾಲ್ಗೊಂಡಿದ್ದರು. ಜಿಲ್ಲೆಯ ಒಂದು ವಿಶೇಷವಾದ ಪ್ರೇಕ್ಷಣೀಯ ಅನ್ನೋದಕ್ಕಿಂತ ಹೆಚ್ಚಾಗಿ ಅದನ್ನು ಒಂದು ಶೈಕ್ಷಣಿಕ ದೃಷ್ಟಿಯಿಂದ ಅಲ್ಲಿರ್ತಕ್ಕಂಥ ಅನೇಕ ವಿಚಾರಗಳನ್ನು ತಿಳ್ಕೊಳ್ಳೋ ದೃಷ್ಟಿಯಿಂದ ಸಮಾಜಮುಖಿ ಎನ್ನುವ ಪತ್ರಿಕೆಯ ಆಶ್ರಯದಲ್ಲಿ ನಡೆದು ನೋಡು ಕರ್ನಾಟಕ ಅನ್ನುವ ಒಂದು ಕಾರ್ಯಕ್ರಮಕ್ಕಾಗಿ ನಾವಿಲ್ಲಿ ಬಂದಿದ್ದೀವಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯ ಪತ್ರಕರ್ತರಾದ ಹಾಲಸ್ವಾಮಿಯವರು, ಶಿವಮೊಗ್ಗದ ಹಾಲಸ್ವಾಮಿಯವರು ಚಾಲನೆಯನ್ನು ಈಗ ನೀಡಿದ್ದಾರೆ. ನಾವು ಮೂರು ದಿನಗಳ ಕಾಲ ಈ ನಡಿಗೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಪತ್ರಿಕೆ ಪ್ರಾರಂಭವಾಗಿದ್ದು ಮೂರು ವರ್ಷಗಳ ಹಿಂದೆ. ಇದು ಒಂದು ಮಾಸಿಕ ಇತ್ತು, ಸಮಾಜಮುಖಿ ಅಂತ ಹೇಳಿ. ಚಂದ್ರಕಾಂತ್ ಒಡ್ಡವರು ಇದರ ಸಂಪಾದಕರಾಗಿದ್ದಾರೆ. ಇದು ನಮ್ಮ ಏಳನೇ ನಡಿಗೆ. ಮೂರು ತಿಂಗಳಿಗೆ ಒಮ್ಮೆ ನಮ್ಮ ಕರ್ನಾಟಕದ ತುಂಬ ಮುಖ್ಯವಾದಂತಹ ಒಂದು ಸಾಂಸ್ಕೃತಿಕ ಕೇಂದ್ರ ಆಗಿರ್ಬೋದು ಅಥವಾ ಐತಿಹಾಸಿಕ ಕೇಂದ್ರ ಆಗಿರ್ಬೋದು, ಅಂತಹ ಜಾಗಗಳಿಗೆ ಹೋಗುವಂಥದ್ದು. ಅಲ್ಲಿರ್ತಕ್ಕಂಥ ವಿಷಯಗಳನ್ನು ನಾವು ನಡೆದು ನೋಡೋದ್ರ ಜೊತೆಗೆ ಅಲ್ಲಿಯ ಸಂಸ್ಕೃತಿ, ಅಲ್ಲಿಯ ಒಟ್ಟು ಆ ಸ್ಥಳೀಯವಾಗಿರ್ತಕ್ಕಂಥ ಎಲ್ಲ ರೀತಿಯ ವಿಚಾರಗಳನ್ನು ತಿಳಿಯುವಂಥ ಪ್ರಯತ್ನವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಏಳನೇ ನಡಿಗೆಯಾಗಿ ಈ ಸತಿ ನಾವು ಶಿವಮೊಗ್ಗ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಈ ದಿನ ನಾವು ಈ ಪತ್ರಿಕಾಭವನದಿಂದ ಹೊರಟು ನೇರವಾಗಿ ಶಿವಪ್ಪ ನಾಯಕನ ಅರಮನೆಗೆ ಹೋಗಿ ಅರಮನೆ ಮ್ಯೂಸಿಯಮ್ಮು ಎಲ್ಲ ನೋಡಿ ಅಲ್ಲಿಂದ ನೇರವಾಗಿ ನಾವು ಸಾಗರಕ್ಕೆ ಹೋಗಿ ಇಲ್ಲಿ ಮತ್ತೆ ಇನ್ನೊಂದು ಕಾರ್ಯಕ್ರಮ ಇದೆ. ರಾಜೇಂದ್ರ ಚೆನ್ನಿಯವರು ಇವತ್ತು 11:30 ಗಂಟೆಗೆ ಸಮಾಜಮುಖಿ ಗೆಳೆಯರ ಜೊತೆಗೆ ಮತ್ತು ಶಿವಮೊಗ್ಗದ ನಮ್ಮ ಎಲ್ಲ ರಂಗಕರ್ಮಿಗಳು ಮತ್ತು ಸಾಂಸ್ಕೃತಿಕ ಪ್ರತಿನಿಧಿಗಳ ಜೊತೆಗೆ ಒಂದು ಸಂವಾದವನ್ನು ನಡೆಸ್ತಿದ್ದಾರೆ. ಅದರ ನಂತರ ನಾವು ಇಲ್ಲಿಂದ ಸಾಗರಕ್ಕೆ ಹೋಗ್ತೀವಿ. ಸಾಗರದಲ್ಲಿ, ಸಾಗರದ ಸುತ್ತಮುತ್ತ ಎರಡು ದಿನ ಸಾಗರದಲ್ಲೇ ಉಳ್ಕೊಂಡು ಅಲ್ಲಿ ಕೆಳದಿ, ಇಕ್ಕೇರಿ ಮತ್ತು ವರದಾಮೂಲ, ಅಲ್ಲಿಂದ ಬರ್ತಾ ಹೆಗ್ಗೋಡು, ಹೆಗ್ಗೋಡನ್ನ ತುಂಬ ಪ್ರಮುಖವಾಗಿ ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಶ್ರಮಜೀವಿ ಆಶ್ರಮ ಆಗಿರ್ಬೋದು ಅಥವಾ ನೀನಾದಮ್ಮ ಆಗಿರ್ಬೋದು ಮತ್ತು ಕಿನ್ನರ ಮೇಳ, ಕೆ ಜಿ ಕೃಷ್ಣಮೂರ್ತಿಯವ್ರದ್ದು, ಇದಿಷ್ಟು ವಿಚಾರಗಳನ್ನು ಒಂದು ದಿನ ಪೂರ್ತಿ ಆ ಪರಿಸರದಲ್ಲಿ ಓಡಾಡ್ತೀವಿ. ಅಲ್ಲಿಂದ ಮಾರನೇ ದಿನ ನಾವು ನಗರಕ್ಕೆ ಬಂದು ಅಲ್ಲಿ ಕೋಟೆಯನ್ನು ನೋಡಿ ಆ ಕೋಟೆಯ ವೀಕ್ಷಣೆಯ ನಂತರ ವಾಪಸ್ಸು ಶಿವಮೊಗ್ಗಕ್ಕೆ ಬಂದು ನಮ್ಮ ಕಾರ್ಯಕ್ರಮ ಮುಗಿತಾ ಇದೆ. ಇದು ಮೂರು ದಿನದ ಕಾರ್ಯಕ್ರಮ ಇದು.